ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ. ನಮಸ್ಕಾರ ಸ್ನೇಹಿತರೆ, ಯಾರಿಗೆ ಮುಂಜಾನೆ 3-5 ಗಂಟೆಯ ಮಧ್ಯೆ ಎಚ್ಚರವಾಗುತ್ತೋ ಅವರು ತಪ್ಪದೇ ಈ ಕಾಣದ ಶಕ್ತಿಯ ಪ್ರಭಾವ ಹೊಂದೇ ಇರ್ತಾರೆ. ಅಷ್ಟಕ್ಕೂ ಆ ಶಕ್ತಿಯಾದರೂ ಯಾವುದು ಅಂತ ಇಂದಿನ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಹೇಳ್ತೀವಿ ಕೇಳಿ. ನಿದ್ರೆ ಮಾಡದ ಮನುಷ್ಯ ಯಾರೂ ಇಲ್ಲ. ಕೆಲವರು ಸ್ವಲ್ಪ ಕಡಿಮೆ ನಿದ್ರೆ ಮಾಡಿದರೆ ಇನ್ನು ಕೆಲವರು ಬಹಳ ಜಾಸ್ತಿಯೇ ನಿದ್ರೆ ಮಾಡ್ತಾರೆ. ಕೆಲವರು ರಾತ್ರಿ ಬಹಳ ಬೇಗ ಮಲಗಿ ಬೆಳಗ್ಗೆ ಬೇಗ ಏಳ್ತಾರೆ, ಮತ್ತು ಇನ್ನು ಕೆಲವರು ರಾತ್ರಿ ತುಂಬಾ ತಡವಾಗಿ ಮಲಗಿ ಬೆಳಗ್ಗೆ ತಡ ಮಾಡಿ ಏಳ್ತಾರೆ. ಇನ್ನೂ ಕೆಲವು ಬಾರಿ ನಾವು ರಾತ್ರಿ ಮಲಗಿದಾಗ ನಮ್ಮ ನಿದ್ರೆ ಮಧ್ಯರಾತ್ರಿಯಲ್ಲಿ ಎಚ್ಚರವಾಗುತ್ತೆ. ರಾತ್ರಿ ಮಲಗಿದಾಗ ಮಧ್ಯರಾತ್ರಿ ಅಥವಾ ಮಧ್ಯರಾತ್ರಿಯ ನಂತರ ಸಡನ್ ಆಗಿ ಎಚ್ಚರ ಆಗೋದು ಒಂದು ಸಾಮಾನ್ಯ ವಿಷಯ ಅಂತ ಕೆಲವರು ತಿಳಿದುಕೊಂಡಿರ್ತಾರೆ, ಮತ್ತು ಹೀಗೆ ಎಚ್ಚರ ಆದ ನಂತರ ಮತ್ತೆ ಅಲ್ಲೇ ಮಲಗ್ತಾರೆ. ಸ್ನೇಹಿತರೆ, ರಾತ್ರಿ ಸಮಯದಲ್ಲಿ ನೀವು ಮಲಗಿದಾಗ ಅಚಾನಕ್ ಆಗಿ ನಿಮಗೆ ಎಚ್ಚರವಾಗ್ತಿದ್ರೆ ವಾಸ್ತವವಾಗಿ ಇದು ಸಾಮಾನ್ಯವಾದ ವಿಷಯ ಅಲ್ಲ, ಮತ್ತು ನಿಮಗೂ ಕೂಡ ಇದರ ಅನುಭವ ಆಗುತ್ತಾ ಇದ್ರೆ ನೀವು ಈಗಲೇ ಎಚ್ಚೆತ್ತುಕೊಳ್ಳುವುದು ಉತ್ತಮ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗಾದ್ರೆ ರಾತ್ರಿ ಮಲಗಿದಾಗ ನಮಗೆ ಸಡನ್ ಆಗಿ ಎಚ್ಚರವಾದ್ರೆ ಅದರ ಅರ್ಥ ಏನು ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವು ಈಗ ನಿಮಗೆ ಹೇಳ್ತೀವಿ ಕೇಳಿ. ರಾತ್ರಿ ಹೀಗೆ ಎಚ್ಚರ ಆಗುವುದರ ಹಿಂದೆ ನಿಮಗೆ ತಿಳಿಯದ ಕೆಲವು ಸಂಗತಿಗಳು ಇರುತ್ತವೆ. ಇನ್ನು ನಾವು ನಿದ್ರೆಯಲ್ಲಿ ಕಾಣುವ ಕನಸಿನ ಹಿಂದೆ ಕೂಡ ಏನಾದರೂ ಒಂದು ರೀತಿಯ ಅರ್ಥ ಇದ್ದೇ ಇರುತ್ತೆ. ಇನ್ನು ಹೆಚ್ಚಿನ ಜನರಿಗೆ ಬೆಳಗ್ಗೆ 3-5 ಗಂಟೆಯ ಅವಧಿಯಲ್ಲಿ ಎಚ್ಚರ ಆಗುತ್ತೆ. ಈ 3-5 ಗಂಟೆಯ ಸಮಯದಲ್ಲಿ ಅಮೃತ ವೇಳೆ ಅಂತ ಕರೆಯಲಾಗುತ್ತೆ. ಈ ಅಮೃತ ವೇಳೆಯ ಸಮಯದಲ್ಲಿ ಹಲವು ಕಣ್ಣಿಗೆ ಕಾಣದ ಶಕ್ತಿಗಳು ಹರಿದಾಡುತ್ತಾ ಇರುತ್ತೆ, ಮತ್ತು ಈ ಶಕ್ತಿಗಳು ನಿದ್ರೆಯಲ್ಲಿ ಮುಳುಗಿದ ಮನುಷ್ಯನಿಗೆ ಅನೇಕ ರೀತಿಯ ಸಂಕೇತಗಳನ್ನ ನೀಡುತ್ತೆ. ಇನ್ನು ಈ ಶಕ್ತಿಗಳು 3-5 ಗಂಟೆಯ ನಡುವಿನ ಸಮಯದಲ್ಲಿ ಕೆಲವು ಜನರನ್ನ ಮಾತ್ರ ನಿದ್ರೆಯಿಂದ ಎಬ್ಬಿಸುತ್ತೆ. ಇನ್ನು ಸಮಯದಲ್ಲಿ ನಿಮಗೆ ಎಚ್ಚರ ಆದ್ರೆ ಈ ಶಕ್ತಿಗಳು ನಿಮಗೆ ಸಂತೋಷವನ್ನ ನೀಡಲು ಬಯಸುತ್ತಿರುತ್ತವೆ ಅಂತ ಅರ್ಥ ಆಗಿದೆ. ಇನ್ನು ಇಂತಹ ಸಮಯದಲ್ಲಿ ನೀವು ನಿದ್ರೆಯಿಂದ ಎದ್ದು ಕಣ್ಣುಗಳನ್ನ ತೆರೆದರೆ ನಿಮ್ಮ ಮನೆಯಲ್ಲಿ ಧನ ಧಾನ್ಯ ವೃದ್ಧಿಯಾಗಲಿದೆ ಎನ್ನುವುದರ ಅರ್ಥ ಆಗಿದೆ, ಮತ್ತು ಅವರ ಮನೆಯಲ್ಲಿ ಸುಖ ಸಂತೋಷಗಳು ತುಂಬಿ ಹರಿಯಲಿದೆ ಎನ್ನುವುದರ ಸಂಕೇತ ಕೂಡ ಆಗಿದೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಇನ್ನು ಈ ಸಮಯದಲ್ಲಿ ಎಚ್ಚರ ಆಗುವವರು ತುಂಬಾ ಬುದ್ಧಿವಂತರು ಮತ್ತು ಧೈರ್ಯಶಾಲಿಗಳು ಕೂಡ ಆಗಿರ್ತಾರೆ. ನೀವು ಈ ಸಮಯದಲ್ಲಿ ನಿದ್ರೆಯಿಂದ ಎಚ್ಚರ ಆಗ್ತಿದ್ರೆ ವಾಸ್ತವವಾಗಿ ನೀವು ತುಂಬಾ ಭಾಗ್ಯಶಾಲಿಗಳು ಅಂತಾನೆ ಹೇಳಬೇಕು. ಈ ಸಮಯದಲ್ಲಿ ಎಚ್ಚರ ಆಗುವವರು ತುಂಬಾ ಕ್ರಿಯಾಶೀಲರು ಮತ್ತು ಪ್ರಕೃತಿಯ ಸೌಂದರ್ಯವನ್ನ ಸವಿಯುವವರು ಕೂಡ ಆಗಿದ್ದಾರೆ. ಇವೆಲ್ಲವನ್ನ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಶಾಸ್ತ್ರವನ್ನ ನಂಬುವುದು ಬಿಡುವುದು ನಿಮ್ಮ ಇಚ್ಛೆಗೆ ಬಿಟ್ಟ ವಿಚಾರವಾಗಿದೆ. ಇನ್ನು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ಈ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ತಪ್ಪದೇ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.